हाय फ्रेंड्स नमस्कार। नाले नरेंद्र मोदी विधिसिद एरडने हंतद लाकडौन मुगियलिदे। अदक्के मुंचे केंद्र सरकार मत्तु राज्य सरकार एनिदे मत्तु एनु इरुवुदिल्ल एंदु अधिसूचनेयन्न ईगागले होरलिसिदे। हौदु, मद्यपानद अंगडिगळु, केएसआरटीसी बस्सुगळु मत्तु कटिंग शाप्गळु मत्तु कैगारिका वलय याव याव जीवनगळल्लि इरुत्तदे मत्तु एष्टु दिनदवरेगे इरुत्तदे एंब संपूर्ण माहितियन्न नावु निमगे तिळिसिकोडुत्तीवि। अदक्किंत मुंचे ನೀವಿನ್ನೂ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ತಪ್ಪದೇ ಈ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೂ ನೀವಿನ್ನೂ ನಮ್ಮ ಪ್ರಕೃತಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೂ ನಮ್ಮ ದೈನಂದಿನಗೆಲ್ಲ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿ ಬರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಹೌದು, ಕೇಂದ್ರ ಸರ್ಕಾರವು ಎರಡು ವಾರಗಳ ಕಾಲ ಅಂದರೆ ಮೇ 17ರವರೆಗೆ ಮೂರನೇ ಲಾಕ್ಡೌನ್ ಅನ್ನು ಮುಂದುವರಿಯಲಿದೆ. ಆದರೆ ಈ ಲಾಕ್ಡೌನ್ ಮೊದಲ ಲಾಕ್ಡೌನ್ ಆಗಿ ಇರುವುದಿಲ್ಲ, ಬದಲಾಗಿ ಹಲವು ಕ್ಷೇತ್ರಗಳು ತೆರೆಯಲಿವೆ. ಕರ್ನಾಟಕದಲ್ಲಿ ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರ ಹಾಗೂ ಮೈಸೂರು ಈ ಮೂರು ಊರುಗಳು ರೆಡ್ ವಲಯಗಳಿಗೆ ಸೇರಿಸಲಾಗಿದೆ. ಇನ್ನುಳಿದ ಎಲ್ಲ ಜಿಲ್ಲೆಗಳು ಆರೆಂಜ್ ಮತ್ತು ಗ್ರೀನ್ ವಲಯಗಳಲ್ಲಿ ಉಳಿಯಲಿದೆ. ಆದರೆ ಸರ್ಕಾರವು ಹಲವು ನಿಯಮಗಳನ್ನು ಜಾರಿಗೊಳಿಸಿದೆ. ಅದೇನೆಂದರೆ ಸೆಲ್ಯೂನ್ಗಳು, ಸ್ಟಾಕ್ ಕಟಿಂಗ್ ಅಂಗಡಿಗಳು ಗ್ರೀನ್ ವಲಯಗಳಲ್ಲಿ ಇರುತ್ತವೆ, ಆರೆಂಜ್ ವಲಯಗಳಲ್ಲೂ ಕೂಡ ಇರುತ್ತವೆ, ಆದರೆ ರೆಡ್ ವಲಯಗಳಲ್ಲಿ ಮಾತ್ರ ಇರುವುದಿಲ್ಲ. ಆಟೋ ಟ್ಯಾಕ್ಸಿ ಕೂಡ ಆರೆಂಜ್ ಮತ್ತು ಹಸಿರು ವಲಯಗಳಲ್ಲಿ ಇರಲಿದೆ, ರೆಡ್ ವಲಯಗಳಲ್ಲಿ ಇರುವುದಿಲ್ಲ. ಮತ್ತು ನಾಲ್ಕು ಚಕ್ರದ ವಾಹನಗಳು ರೆಡ್ ಮತ್ತು ಆರೆಂಜ್ ವಲಯಗಳಲ್ಲಿ ಇರುತ್ತದೆ, ರೆಡ್ ವಲಯದಲ್ಲಿ ಇರುವುದಿಲ್ಲ. ಮತ್ತು ಅಂತರ್ಜಾಲ ಬಸ್ ಸಂಚಾರ ಗ್ರೀನ್ ಮತ್ತು ಆರೆಂಜ್ ವಲಯಗಳಲ್ಲಿ ಇರಲಿದೆ, ರೆಡ್ ವಲಯಗಳಲ್ಲಿ ಇರುವುದಿಲ್ಲ. ಕೈಗಾರಿಕೆಗಳು ಗ್ರೀನ್ ಮತ್ತು ಆರೆಂಜ್ ರೆಡ್ ವಲಯಗಳದ್ದು ಕೂಡ ಇರಲಿದೆ. ಮತ್ತು ಮದುವೆಗೆ 50 ಜನ ಭಾಗವಹಿಸಲು ಅನುಮತಿಯನ್ನು ನೀಡಲಾಗಿದೆ, ಹಿಂದೆ ಕೇವಲ 20 ಜನ ಮಾತ್ರ ಭಾಗವಹಿಸಬಹುದಿತ್ತು. ಮತ್ತು ಹೆಚ್ಚಾಗಿ ಮದ್ಯಪ್ರಿಯರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಅದೇನೆಂದರೆ ಕೇಂದ್ರ ಸರ್ಕಾರವು ಮದ್ಯಪಾನದ ಅಂಗಡಿಗಳನ್ನು ಕೇವಲ ಹಸಿರು ಮತ್ತು ಆರೆಂಜ್ ವಲಯಗಳಲ್ಲಿ ತೆಗೆಯಲು ಅವಕಾಶವನ್ನು ನೀಡಿತ್ತು. ಆದರೆ ರಾಜ್ಯ ಸರ್ಕಾರವು ಈ ಮದ್ಯಪಾನದ ಅಂಗಡಿಗಳನ್ನು ರೆಡ್ ವಲಯಗಳಲ್ಲೂ ಕೂಡ ತೆಗೆಯಬೇಕು ಎಂದು ಆದೇಶವನ್ನು ಹೊರಡಿಸಿದೆ. ನಿಮ್ಮ ಪ್ರಕಾರ ರಾಜ್ಯ ಸರ್ಕಾರವು ತೆಗೆದುಕೊಂಡಿರುವ ತೀರ್ಮಾನ ನಿಮಗೆ ಸರಿ ಅಂತ ಅನಿಸಿದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಸರಿ ಅಂತ ತಿಳಿಸಿ, ಇಲ್ಲವಾದರೆ ತಪ್ಪು ಅಂತ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮತ್ತು ಶೇರ್ ಮಾಡಿ. ಧನ್ಯವಾದಗಳು. ಶುಭ ದಿನ.